ಹೆಣ್ಣಿನ ಮೇಲೆ ದಾಳಿ ನಡೆಸಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸುವಂತದ್ದು ಎಷ್ಟು ಹೀನಕೃತ್ಯನೋ ಅಷ್ಟೇ ಹೀನಕೃತ್ಯ ಅದನ್ನ ನೋಡಿಕೊಂಡು ಸುಮ್ಮನೆ ಕುಳಿತಿರುವಂತದ್ದು ಬೆಳಗಾವಿ ವಿಷಯದಲ್ಲೂ ಕೂಡ ಇದೇ ಆಗಿರುವಂತದ್ದು ನೋಡಿ ಮಹಾಭಾರತದಲ್ಲಿ ನಾವು ಹೇಳ್ತೀವಿ ದುಶಾಸನ ದ್ರೌಪದಿಯ ಸೀರಿಗೆ ಕೈ ಹಾಕಿದ್ದನ್ನ ಮೂಕ ಪ್ರೇಕ್ಷಕರಂತೆ ನಿಂತು ನೋಡಿದಂತ ಭೀಷ್ಮಾದಿ ಭೀಷ್ಮ ದ್ರೋಣರಂತ ಮಹಾರಥಿಗಳಿದ್ದಾರಲ್ಲ ಅವರಿಗೆ ಧರ್ಮದ ಆಧಾರದಲ್ಲಿ ಶಿಕ್ಷೆಯಾಗುತ್ತೆ ಮಹಾಭಾರತ ಯುದ್ಧದಲ್ಲಿ ಅಂದ್ರೆ ಮೂಕ ಪ್ರೇಕ್ಷಕರಾಗಿ ಇರಬಾರದು ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸುವಂತ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸುವಂತ ಅದನ್ನ ತಡೆಯುವಂತ ಅದನ್ನ ಪ್ರಶ್ನಿಸುವಂತ ಕೆಲಸ ಆಗಬೇಕಾಗಿತ್ತು ಅದು ಆಗಲಿಲ್ಲ ಬೆಳಗಾವಿಯಲ್ಲಿ ಹೀಗಾಗಿ ಮಹಿಳೆಯನ್ನ ಬೆತ್ತಲಗೊಳಿಸಿದ್ರು ಕೂಡ ಸುಮ್ಮನಿದ್ದ ವಂಟಮೂರಿ ಜನರಿಗೆ ಅಲ್ಲಿ ಯಾರು ಮೂಕ ಪ್ರೇಕ್ಷಕರಂತೆ ನಿಂತಿದ್ರಲ್ಲ ಅಂತವರಿಂದ ದಂಡ ವಸೂಲಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಕುರುಡು ಸಮಾಜ ಅಂತ ಚಾಟಿ ಕೂಡ ಬೀಸಿದೆ ಹೈಕೋರ್ಟ್ ನಲ್ಲಿ ಇವತ್ತು ಏನೇನೆಲ್ಲ ಆಯಿತು ಅನ್ನೋದರ ಬಗ್ಗೆ ನಾನು ವರದಿಯನ್ನು ನಿಮಗೆ ತೋರಿಸ್ತೀನಿ ಬೆಳಗಾವಿ ಬೆತ್ತಲೆ ಪ್ರಕರಣಕ್ಕೆ ಹೈಕೋರ್ಟ್ ಆಕ್ರೋಶ ಹೈಕೋರ್ಟ್ ನಿಂದ ದೇಶಕ್ಕೆ ಮಾದರಿಯಾಗುವ ಆದೇಶ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿತ್ತು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿರುವ ಅರ್ಜಿಯನ್ನ ಇವತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಪ್ರಸನ್ನ ಬಾಲಚಂದ್ರ ವರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠ ವಿಚಾರಣೆ ನಡೆಸಿತು ವಿಚಾರಣೆ ಬಳಿಕ ಇವತ್ತಿನ ಆದೇಶ ಇಡೀ ರಾಜ್ಯಕ್ಕೆ ಒಂದು ಎಚ್ಚರಿಕೆಯ ಸಂದೇಶವಾಗಿದೆ ಹೆಣ್ಣನ್ನ ಬೆತ್ತಲೆಗೊಳಿಸಿದ ಕಿರಾತಕರ ಮೇಲೆ ಪೊಲೀಸರ ಮೇಲೆ ಸರ್ಕಾರದ ಮೇಲೆ ಅಷ್ಟೇ ಯಾಕೆ ದೌರ್ಜನ್ಯ ನಡೆಯುತ್ತಿದ್ದರೂ ಕೈಕಟ್ಟಿ ನಿಂತಿದ್ದ ವಂಟಮುರಿ ಗ್ರಾಮಸ್ಥರಿಗೂ ಇವತ್ತು ಹೈಕೋರ್ಟ್ ಚೀಮಾರಿ ಹಾಕಿದೆ ಹೆಣ್ಣನ್ನ ಬೆತ್ತಲೆಗೊಳಿಸುತ್ತಿದ್ದಾಗ ಗ್ರಾಮಸ್ಥರು ಮೂಕರಾಗಿದ್ದಾರೆ ಇದು ಸಾಮೂಹಿಕ ಮೂರ್ಖತನ ಗ್ರಾಮಸ್ಥರ ಬೇಜವಾಬ್ದಾರಿತನ ವಂಟಮುರಿ ಗ್ರಾಮಸ್ಥರಿಂದ ತೆರಿಗೆ ರೂಪದಲ್ಲಿ ಹಣ ಸಂಗ್ರಹಿಸಿ ವಂಟಮುರಿ ಜನರಿಂದ ಸಂಗ್ರಹಿಸಿದ ಹಣವನ್ನ ಮಹಿಳೆಗೆ ಪರಿಹಾರವಾಗಿ ಕೊಡಿ ಎಲ್ಲರಿಗೂ ಈ ಆದೇಶ ಎಚ್ಚರಿಕೆಯಾಗಬೇಕು ಇದೊಂದು ಪಾಠವಾಗಬೇಕು ಬ್ರಿಟಿಷರ ಅವಧಿಯಲ್ಲಿ ವಿಲಿಯಂ ಬೆಂಟಿಂಗ್ ದಂಡ ವಿಧಿಸುತ್ತಿದ್ದಂತೆ ಕಳ್ಳರು ಗ್ರಾಮದಲ್ಲಿದ್ದರೂ ಸುಮ್ಮನಿದ್ದ ಗ್ರಾಮಸ್ಥರಿಗೆ ದಂಡ ಹಾಕ್ತಿದ್ದಂತೆ ಅದೇ ರೀತಿ ದಂಡ ವಸೂಲಿ ಮಾಡಿದ್ರೆ ಜನರಿಗೂ ಬುದ್ಧಿ ಬರುತ್ತೆ ಇಂಥ ಘಟನೆಗಳಾದಾಗ ಜನ ಮೌನವಾದ್ರೆ ಅದು ಸಮಾಜಕ್ಕೆ ಮಾರಕ ಇದು ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲೆಗೊಳಿಸಿದ ಪ್ರಕರಣದಲ್ಲಿ ಇಡೀ ಜನರಿಗೆ ಹೈಕೋರ್ಟ್ ಕೊಟ್ಟಿರುವ ಎಚ್ಚರಿಕೆ ಮತ್ತು ಆದೇಶ ಯಾವುದೇ ಹಳ್ಳಿಯಲ್ಲೂ ಗ್ರಾಮದಲ್ಲೂ ಮತ್ತೆ ಇಂಥ ಘಟನೆ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಆದೇಶ ನೀಡಿದೆ ಅಷ್ಟೇ ಅಲ್ಲ ಪೊಲೀಸರಿಗೂ ಸರ್ಕಾರಕ್ಕೂ ಹೈಕೋರ್ಟ್ ಖಡಕ್ ಪ್ರಶ್ನೆಗಳನ್ನ ಕೇಳಿ ವಿವರಣೆ ಕೇಳಿದೆ ವಂಟಮೂರಿ ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು ಜನರ ಭಾಗಿದಾರಿಕೆ ಎಷ್ಟು ಗ್ರಾಮಸ್ಥರ ಪಾತ್ರ ಏನಿದೆ ಜನ ಮೂಕ ಪ್ರೇಕ್ಷಕರಾಗಿರಲು ಕಾರಣಗಳೇನು ಭಯಾನ ಪೊಲೀಸರ ನ್ಯಾಯಾಂಗನ ಕಾರ್ಯಾಂಗ ಕಾರಣನ ರಾಜಕೀಯ ವ್ಯಕ್ತಿಗಳಿಗೆ ಹೆದರಿ ಜನರು ಮೂಕರಾಗಿದ್ದಾರ ಇದು ಪ್ರಜಾಪ್ರಭುತ್ವ ಪೊಲೀಸರು ಬ್ರಿಟಿಷರ ಆಡಳಿತದಲ್ಲಿಲ್ಲ ಗ್ರಾಮಸ್ಥರ ಮೌನಕ್ಕೆ ಕಾರಣವೇನು ಅಂತ ಮಾಹಿತಿ ಸಂಗ್ರಹಿಸಿ ಕಾನೂನು ಆಯೋಗಕ್ಕೆ ವರದಿ ಸಲ್ಲಿಸಿ ಕಾನೂನು ಮುನ್ನಡೆಯುತ್ತೆ ಇದಿಷ್ಟು ಹೈಕೋರ್ಟ್ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೂ ಕೊಟ್ಟಿರುವ ವಾರ್ನಿಂಗ್ ಈ ಆದೇಶಕ್ಕೂ ಮುನ್ನ ಹೈಕೋರ್ಟ್ ವಿಚಾರಣೆ ನಡೆಸಿತು ಬೆಳಗಾವಿ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಸೇರಿ ಅಧಿಕಾರಿಗಳು ಹೈಕೋರ್ಟ್ನಲ್ಲಿದ್ದರು ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ಮತ್ತು ಟೀಂ ಹೈಕೋರ್ಟ್ನಲ್ಲಿ ವಿವರಣೆ ನೀಡಿದೆ ಘಟನೆ ವೇಳೆ ಮಹಿಳೆಗೆ ಯಾರೂ ಸಹಾಯ ಮಾಡಲಿಲ್ವಾ ಒಬ್ಬ ವ್ಯಕ್ತಿ ಮಹಿಳೆಗೆ ಸಹಾಯಕ್ಕೆ ಬಂದರು ಪೊಲೀಸರಿಗೆ ಮೊದಲು ಮಾಹಿತಿ ಕೊಟ್ಟರು ಬೆಳಗಿನ ಜಾವ 3:50ಕ್ಕೆ 1-1ಗೆ ಕರೆ ಮಾಡಿದ್ದ 4 ಗಂಟೆಗೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು 11 ಜನರನ್ನು ಬಂಧಿಸಿದ್ದೀವಿ ಒಬ್ಬ ನಾಪತ್ತೆ ಆಗಿದ್ದಾನೆ ತನಿಖೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರತಿಕ್ರಿಯೆ ಏನು ಘಟನೆ ರಾಜಕೀಯ ಆಗಿದ್ಯಾ ಘಟನೆಯಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಆಗಿಲ್ಲ ಘಟನೆಯಲ್ಲಿ ಗ್ರಾಮಸ್ಥರ ಪ್ರತಿಕ್ರಿಯೆ ಹೇಗಿತ್ತು ಕೇವಲ ವೀಕ್ಷಕರಾಗಿದ್ದರಾ ತನಿಖೆಗೆ ಸಹಕರಿಸುತ್ತಿದ್ದಾರಾ ಜನರಲ್ಲಿ ಧೈರ್ಯ ತುಂಬುವ ಕೆಲಸಗಳು ಆಗಿದ್ಯಾ ಘಟನೆ ಬಗ್ಗೆ ಗ್ರಾಮದ ಜನ ಭಯಭೀತರಾಗಿದ್ದರು ಹೆಚ್ಚಿನ ಮಾಹಿತಿ ನೀಡಲು ಹಿಂಜರಿಕೆ ಮಾಡಿದರು ಸಂತ್ರಸ್ತಿಗೆ ಪರಿಹಾರ ನೀಡಲಾಗಿದೆಯಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ 50,000 ಸಿಎಂ ಪರಿಹಾರ ನಿಧಿಯಿಂದ 5 ಲಕ್ಷ ನೀಡಲಾಗಿದೆ ಮಹಿಳೆಗೆ ಭೂಮಿ ಕೊಡಲಾಗಿದೆಯಾ 2 ಎಕರೆ ಭೂಮಿ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸವದತ್ತಿ ತಾಲೂಕಿನ ಚಳಕೆ ಗ್ರಾಮದಲ್ಲಿ ನೀಡಲಾಗುತ್ತೆ ಡಿಸೆಂಬರ್ 30ರೊಳಗೆ ಭೂಮಿ ನೀಡುವ ಪ್ರಕ್ರಿಯೆ ಮುಗಿಬೇಕು ಜನವರಿ 1ಕ್ಕೆ ಸಂತ್ರಸ್ತ ಮಹಿಳೆಗೆ ಭೂಮಿ ಹಸ್ತಾಂತರಿಸಿರಬೇಕು ಸಂತ್ರಸ್ತ ಮಹಿಳೆ ಆರೋಗ್ಯ ಈಗ ಹೇಗಿದೆ
ಸಂತ್ರಸ್ತೆ ಸುಧಾರಿಸಿಕೊಳ್ಳಲು 6-8 ತಿಂಗಳು ಬೇಕು. ಹೀಗೆ ಎಲ್ಲ ವಿವರಣೆ ಪಡೆದ ಹೈಕೋರ್ಟ್ ನಾವು ಒಳ್ಳೆಯ ಸಮಾಜ ರೂಪಿಸದೆ ದೇಶ ಕಟ್ಟಲಾಗದು ಅಂತ ಹೇಳಿ ವಿಚಾರಣೆಯನ್ನ ಜನವರಿ 3ನೇ ವಾರಕ್ಕೆ ಮುಂದೂಡಿದೆ. ಮುಂದಿನ ವಿಚಾರಣೆ ವೇಳೆ ತನಿಖೆಯ ಪ್ರಗತಿ ವರದಿ ಸಲ್ಲಿಕೆಗೂ ಸೂಚನೆ ನೀಡಿದೆ. ವಂಟಮೂರಿಯಲ್ಲಿ ಎನ್ಎಚ್ಆರ್ಸಿಯಿಂದ ತನಿಖೆ, ಸಿಐಡಿ ಪೊಲೀಸರಿಂದಲೂ ತೀವ್ರಗೊಂಡ ತನಿಖೆ. ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣದ ಬಗ್ಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನಿಖೆ ನಡೆಸುತ್ತಿದೆ. ದೆಹಲಿಯಿಂದ ಎನ್ಎಚ್ಆರ್ಸಿ ಡಿಐಜಿ ಸುನೀಲ್ ಕುಮಾರ್ ಮೀನಾ ವಂಟಮೂರಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದ ಟೀಮ್ನಿಂದಲೂ ತನಿಖೆ ಶುರುವಾಗಿದೆ. ಹಿಂಡಾಲ್ಕೋ ಗೆಸ್ಟ್ ಹೌಸ್ನಲ್ಲಿ ಅಧಿಕಾರಿಗಳ ಜೊತೆ ಡಿಐಜಿ ಸಭೆ ನಡೆಸಿದ್ರು, ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದ್ರು. ಸದ್ಯ ತನಿಖಾ ತಂಡ ದಾಖಲೆ ಪತ್ರಗಳನ್ನ ಪರಿಶೀಲನೆ ಆರಂಭಿಸಿದೆ. देखिए, हम लोग मामले में मानवाधिकारों के उल्लंघन के संबंधित जांच कर रहे हैं और उसी जांच के जो तथ्य हमारे सामने आएंगे उन्हीं का हम लोग रिपोर्ट के रूप में कमीशन के सामने पेश करेंगे. ಬಿಜೆಪಿ ಸತ್ಯಶೋಧನಾ ತಂಡ ವರದಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಸಲ್ಲಿಸಿದೆ. ವರದಿ ಸ್ವೀಕರಿಸಿರುವ ಜೆಪಿ ನಡ್ಡಾ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಎಕ್ಸ್ಪೋಸ್ಟ್ನಲ್ಲಿ ಹರಿಹಾಯ್ದರು. ಕರ್ನಾಟಕದ ಬೆಳಗಾವಿಯಲ್ಲಿ ಬುಡಕಟ್ಟು ಮಹಿಳೆ ಮೇಲೆ ನಡೆದಿದ್ದು ಘೋರ ದೌರ್ಜನ್ಯ. ಬಿಜೆಪಿ ಸತ್ಯಶೋಧನಾ ತಂಡವು ವರದಿ ನೀಡಿದೆ. ಮಹಿಳೆಯರ ಸುರಕ್ಷತೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಫಲವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯ ಕರ್ನಾಟಕದ ರಾಜ್ಯದ ಸ್ಥಿತಿಯನ್ನು ಹದಗೆಡಿಸುತ್ತಿದೆ. ಬಿಜೆಪಿ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಲೇ ಇರುತ್ತದೆ. ಹೀಗೆ ಜೆಪಿ ನಡ್ಡಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದು ಕಡೆ ರಾಜ್ಯದ ಹಲವೆಡೆ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯ ವಂಟಮೂರಿಯಲ್ಲಿ ನಡೆದಂತಹ ಘಟನೆ ಇನ್ನೂ ಕೂಡ ಹಸಿರಾಗಿರುವಾಗಲೇ ಅದೇ ಮಾದರಿಯಲ್ಲಿನೇ ಚಿಕ್ಕಬಳ್ಳಾಪುರದಲ್ಲೂ ಕೂಡ ದುಷ್ಕೃತ್ಯವೊಂದು ನಡೆದಿದೆ. ಪ್ರೀತಿ ಪರಾರಿಯಾಗಿದ್ದಂತಹ ಪ್ರೇಮಿಯ ಪೋಷಕರ ಮೇಲೆ ಯುವತಿಯ ಮನೆಯವರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಉಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಯುವಕನ ತಂದೆ ತಾಯಿ ಮೇಲೆ ನಡು ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ವೆಂಕಟ ಲಕ್ಷ್ಮಮ್ಮ ಹಾಗೂ ಗಂಗರಾಜು ಅವರನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಟ್ಟೆ ಹೋಗಿತ್ತ ಇದ್ರೆ ಬಂದ್ಬಿಟ್ಟು ಆಮೇಲೆ ನೀವೇ ಕಳಿಸಿಡೋದು ಅಂತ ಹೇಳ್ಬಿಟ್ಟು ರ್ಯಾಡ್ಗಳು ಕೋಲುಗಳು ಎಲ್ಲ ಎತ್ಕೊಂಡು ಬಂದ್ಬಿಟ್ಟು ಚೆನ್ನಾಗೆ 20 ಜನ ಬಂದ್ಬಿಟ್ಟು ಒಡೆದ್ಬಿಟ್ಟು ಮಲಗಿಸ್ಬಿಟ್ಟು ಎಲ್ಲ ಮಲ್ಕೊಂಡಿರೋನೇ ಬಿದ್ದೋಗಿ ಮಡಿ ಕಾಲುಗಳಾಗಿ ಚಪ್ಪಲಿ ಕಾಲುಗಳಲ್ಲೇ ಒದಿತಾವೆ ಸರ್. ಏನು ಯಾರೂ ಇಲ್ಲ ಸರ್ ಅಲ್ಲಿ ಲಾಸ್ಟ್ ಮನೆ ಯಾರೂ ಅಡ್ಡ ಬರಲಿಲ್ಲ. 20 ಜನನು ಬಂದ್ಬಿಟ್ಟು ಒಡಿತಾವ್ರೆ. ಒಬ್ಬರು ಮುಂಚೆ ಯಾರು ಹತ್ರಕ್ಕೆ ಬಂದ್ರು ಅವ್ರ ಮೇಲೆ ಅಲ್ಲಂಗೆ ಜರ್ಸಿಕ್ ಹೋಗ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.